ಕೈ ಕಾಲುಗಳೆಲ್ಲ ತೊಡರಿ ಸಿಕ್ಕಿಕೊಳ್ಳುವಂತೆ ಆದರೂ ಕೂಡ ಓಡಿದೆ ಅದೆಂಥದೋ ಕಾಲು ಹಿಡಿಯಿತು ತೊಡರಿ ಮುಗ್ಗರಿಸಿ ಬಿದ್ದವನ್ನು ಎದ್ದು ಓಡಿದ್ದೇ ಓಡಿತು ತೋಳ ಕೂಡ ಆಗ ನನ್ನನ್ನು ಹಿಡಿಯಲು ಆಗುತ್ತಿರಲಿಲ್ಲ ಕೊನೆಗೊಮ್ಮೆ ಕಗ್ಗಾಡಿನ ಕಗ್ಗತ್ತಲಿನಿಂದ ಹೊರಗೋಡಿ ಬಂದೇ ದನದ ಕೊಟ್ಟಿಗೆಯ ಬಳಿ ಸೇರಿದೆ ಅಲ್ಲಿ ನೋಡಿದರೆ ದನಗಳೆಲ್ಲ ಬಂದು ಕೂಡಿ ಅಡ್ಡಪಟ್ಟಿ ತೆಗೆದು ಒಳಬಿಡಲೆಂದು ಕಾದಿದ್ದವು ಅವುಗಳನ್ನೆಲ್ಲ ಒಳಗೆ ಸೇರಿಸಿ ಬಾಗಿಲು ಹಾಕಿ ನಾನು ಮನೆಯೊಳಕ್ಕೆ ಓಡಿದೆ ನನ್ನ ತಂದೆ ತಲೆಯೆತ್ತಿ ನೋಡಿ ಏನಯ್ಯ ಎಷ್ಟು ಹೊತ್ತು ದಾರಿಯಲ್ಲಿ ಆಟವಾಡುತ್ತಿದ್ದೆಯೋ ಎಂದರು ಆಗ ನಾನು ಕಾಲನ್ನು ನೋಡಿಕೊಂಡೆ ಒಂದು ಕಾಲಿನ ಹೆಬ್ಬರಳಿನ ಉಗುರು ಕಿತ್ತು ಹೋಗಿತ್ತು ಹಾಗೂ ಬಿದ್ದು ಹೋಗಿತ್ತು ನನ್ನ ಹೆದರಿಕೆಯಲ್ಲಿ ಆ ನಿಮಿಷದವರೆಗೆ ನನಗೆ ಅದರ ನೋವು ಗೊತ್ತೇ ಆಗಿರಲಿಲ್ಲ ಪಾ ಸಾಮಾನ್ಯವಾಗಿ ಇಲ್ಲಿ ಕತೆ ನಿಲ್ಲಿಸುತ್ತಿದ್ದ ಲಾರ ಪ್ಪ ಮುಂದೆ ಹೇಳಪ್ಪ ದಮ್ಮಯ್ಯ ಮುಂದೆ ಹೇಳು ಎಂದು ಅವಳನ್ನು ದುಂಬಾಳು ಬಿಡುತ್ತಿದ್ದಳು ಹಾಂ ಮತ್ತೆ ನಿಮ್ಮ ತಾತ ಹೊರಗಿನ ಅಂಗಳಕ್ಕೆ ಹೋಗಿ ಒಂದು ಸೊಗಸಾದ ದಪ್ಪ ಚಡಿ ಬೆತ್ತ ಕತ್ತರಿಸಿಕೊಂಡು ಬಂದು ನನ್ನನ್ನು ಬೆತ್ತದಿಂದ ಚೆನ್ನಾಗಿ ಥಳಿಸಿದ ಇನ್ನು ಮೇಲಾದರೂ ನೀನು ಮಾತು ಕೇಳಲೆಂದು ಚೆನ್ನಾಗಿ ಬಿಗಿದ ಒಂದು ಒಂಬತ್ತು ವರ್ಷದ ಒಬ್ಬ ದೊಡ್ಡ ಹುಡುಗನಿಗೆ ಹೇಳದಂತೆ ಕೇಳುವುದು ನೆನಪಿರಬೇಕು ನೀನು ಹೀಗೆ ಮಾಡಬೇಕೆಂದು ನಾನು ಹೇಳಿದರೆ ಕಾರಣವಿದ್ದೇ ಹೇಳುವುದು ಇನ್ನು ಮೇಲಾದರೂ ನನ್ನ ಮಾತಿನಂತೆ ನೀನು ನಡೆದುಕೊಂಡರೆ ಸರಿ ಇಲ್ಲದಿದ್ದರೆ ನಿನಗೆ ಈ ತೊಂದರೆ ತಪ್ಪಿದ್ದಲ್ಲ ಮತ್ತು ನಾನು ಹೇಳಿದಂತೆ ಕೇಳಿದರೆ ನಿನಗೆ ತೊಂದರೆಯೂ ಆಗೋದಿಲ್ಲ ಎಂದ ನಿಮ್ಮ ತಾತ ಸರಿ ಸರಿಪಾ ಎಂದು ತೊಡೆಯ ಮೇಲೆ ಕುಣಿಯುತ್ತಾ ಲಾರ ಆಮೇಲೆ ತಾತ ಏನು ಹೇಳಿದ ಎಂದು ಕೇಳಿದಳು ನಿಮ್ಮ ತಾತ ಹೇಳಿದ್ದು ತಾನೇ ನಾನು ಹೇಳಿದಂತೆ ನೀನು ಕೇಳಿದ್ದರೆ ದಟ್ಟ ಗಾಡಿನಲ್ಲಿ ಕತ್ತಲಾದ ನಂತರ ನೀನು ಉಳಿಯುತ್ತಲೂ ಇರಲಿಲ್ಲ ಕೇವಲ ಒಂದು ಗೂಬೆಯ ಧ್ವನಿಗೆ ಹೆದರುತ್ತಲೂ ಇರಲಿಲ್ಲ ಎಂದು ಹೇಳಿದ